ರಾಮ ರಾವಣರು ನಮ್ಮೊಳಗಿದ್ದಾರೆಯೇ ರಾಮ ಅಂತ ಒಬ್ಬ ಇದ್ದ ರಾವಣ ಅಂತ ಒಬ್ಬ ಇದ್ದ ಅಂತ ರಾಮಾಯಣ ಹೇಳ್ತಾ ಇದೆ ರಾಮಾಯಣ ಎನ್ನುವ ಭೂಮಿಯ ಅತ್ಯಂತ ಪ್ರಾಚೀನ ಚರಿತೆ ಎರಡೂ ವ್ಯಕ್ತಿಗಳ ಕುರಿತಾಗಿ ನಮಗೆ ಇವೆ ಈ ರಾಮ ರಾವಣರು ಇದ್ದದ್ದು ಎಲ್ಲಿ ಅಂದರೆ ರಾಮ ಇದ್ದದ್ದು ಅಯೋಧ್ಯೆಯಲ್ಲಾದರೆ ರಾವಣ ಇದ್ದದ್ದು ಲಂಕೆಯಲ್ಲಿ ಮಧ್ಯದಲ್ಲಿ ಸಮುದ್ರ ಹರಿದಿದೆ ಸಮುದ್ರದ ಆಚೆ ಈಚೆ ಇರುವ ಎರಡು ಭೂಖಂಡಗಳಲ್ಲಿ ರಾಮ ಮತ್ತು ರಾವಣರು ಇದ್ದರು ಬಹುದೂರದ ಎರಡು ಪ್ರದೇಶಗಳಲ್ಲಿ ಇದ್ದವರವರು ಮತ್ತು ಅವರು ಇದ್ದದ್ದು ಇಂದೂ ಅಲ್ಲ ಇತ್ತೀಚೆಗೂ ಅಲ್ಲ ಅವರು ಇದ್ದದ್ದು ತ್ರೇತಾಯುಗದಲ್ಲಿ ತ್ರೇತಾಯುಗ ಲಕ್ಷ ಲಕ್ಷ ವರ್ಷಗಳಷ್ಟು ಹಳೆಯ ಕಾಲ ಈಗ ನಡೀತಾ ಇರೋದು ಕಲಿಯುಗ ಕಲಿಯುಗದ ಹಿಂದೆ ಸುದೀರ್ಘವಾದ ದ್ವಾಪರವಿದೆ ದ್ವಾಪರಕ್ಕೂ ಹಿಂದಿರುವಂಥದ್ದು ತ್ರೇತಾಯುಗ ಆ ಕಾಲದಲ್ಲಿ ಇದ್ದ ಎರಡು ವ್ಯಕ್ತಿಗಳವರು ಹಾಗಾಗಿ ಅವರು ನಮ್ಮೊಳಗಿದ್ದಾರಾ ಅಂತ ಪ್ರಶ್ನೆ ಕೇಳಿದರೆ ಇದೆಂತಹ ಪ್ರಶ್ನೆ ಅಂತ ಅನ್ನಿಸುತ್ತೆ ಎಂದೋ ಎಲ್ಲಿಯೋ ಇದ್ದವರು ನಮ್ಮೊಳಗಿರೋದು ಹೇಗೆ ನಮ್ಮೊಳಗೆ ಯೋಚನೆಗಳಿರಬಹುದು ನಮ್ಮೊಳಗೆ ಭಾವನೆಗಳಿರಬಹುದು ಆದರೆ ವ್ಯಕ್ತಿಗಳು ನಮ್ಮೊಳಗಿರೋದು ಹೇಗೆ ವ್ಯಕ್ತಿ ಅಂತ ಅಂದಾಗ ಅದಕ್ಕೊಂದು ಮೂರ್ತಿ ಅನ್ನೋದು ಕಾಣಿಸಿಕೊಳ್ಳುತ್ತೆ ಅದು ಅಮೂರ್ತ ಅಲ್ಲ ಅದಕ್ಕೊಂದು ಕಾಯ ಇದೆ ಹಾಗೆ ದೇಹವನ್ನು ಹೊಂದಿರುವ ಒಂದು ವ್ಯಕ್ತಿ ನಮ್ಮ ಹೃದಯದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ನಮ್ಮೊಳಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅದು ಹೊರಗೆ ಇರಬೇಕು ಮೂರ್ತಿಯಾಗಿ ಯಾವುದಿದೆಯೋ ಮೂರ್ತಿ ಮತ್ತಾಗಿ ಯಾವುದಿದೆಯೋ ಅದು ಒಳಗಿರೋದಕ್ಕೆ ಸಾಧ್ಯ ಇಲ್ಲ ಹೊರಗಿರಬೇಕು ಹಾಗಿದ್ದಾಗ ರಾಮ ರಾವಣರು ನಮ್ಮೊಳಗಿದ್ದಾರೆಯೇ ಅಂತ ಅಂದರೆ ಅದು ವಿಚಿತ್ರವಾದ ಪ್ರಶ್ನೆ ಅಂತಲೇ ಅನ್ನಿಸತ್ತೆ ಆದರೆ ಅದು ಹಾಗಲ್ಲ ಭಾರತ ರಾಮಾಯಣ ಮಹಾಭಾರತ ಪುರಾಣಗಳು ಮೊದಲಾದ ಇತಿಹಾಸಗಳನ್ನು ಹೇಳೋದಕ್ಕೆ ಹೊರಟಿದ್ದು ಈ ನಮ್ಮೊಳಗಿನ ವಿಷಯವನ್ನು ಹೇಳೋದಕ್ಕಾಗಿಯೇ ಇತಿಹಾಸವನ್ನು ಹಾಗೆ ಹೇಳೋದಕ್ಕೆ ಭಾರತಕ್ಕೆ ಅಂತಹ ಆಸಕ್ತಿ ಏನೂ ಇಲ್ಲ ಯಾರೋ ಒಬ್ಬ ಇದ್ದ ಅವನು ಇಂತಹ ಸಂದರ್ಭದಲ್ಲಿ ಹುಟ್ಟಿದ ಇಂತಹ ಸನ್ನಿವೇಶದಲ್ಲಿ ಸತ್ತ ಅವನು ಇದ್ದಾಗ ಇಂಥದ್ದನ್ನೆಲ್ಲ ಮಾಡಿದ ಅಂತ ಹೇಳುವುದರಲ್ಲಿ ಬಹಳ ಮಹತ್ವವನ್ನು ಭಾರತ ಕಂಡಿಲ್ಲ ಅದು ಹೇಳಬಾರದ್ದು ಅಂತಲ್ಲ ಅದನ್ನು ಹೇಳಬಾರದು ಅಂತ ಅಲ್ಲ ಆದರೆ ಅದಕ್ಕಿಂತ ದೊಡ್ಡದು ಅಂತ ಅನ್ನಿಸಿದ್ದು ಅಂತರಂಗಕ್ಕೆ ಸಂಬಂಧಿಸಿದ್ದ ಅನ್ನುವ ವಿಷಯದಲ್ಲಿ ಬಹಿರಂಗ ಮತ್ತು ಅಂತರಂಗ ಒಳ ಮತ್ತು ಹೊರ ಎರಡರಲ್ಲಿ ಅಂತರಂಗಕ್ಕೆ ಪ್ರಾಮುಖ್ಯವನ್ನು ಕೊಟ್ಟುಕೊಂಡಿದ್ದು ಭಾರತದ ನೆಲ ಇಲ್ಲಿ ಬಹಿರಂಗದ ಆಸ್ಥೆ ಕಡಿಮೆಯೇ ಹೊರಗಿನ ಆ ಆಸಕ್ತಿ ಕಡಿಮೆಯೇ ಇಲ್ಲಿ ಒಳಗಿನ ಆಸಕ್ತಿ ಹೆಚ್ಚು ಅಂತರಂಗದ ಆಸ್ಥೆ ಹೆಚ್ಚು ಹಾಗಾಗಿ ಭಾರತ ಏನನ್ನು ಹೇಳಿದರು ಏನನ್ನು ಬರೆದರೂ ಏನನ್ನು ಮಾಡಿದರು ಅದು ಹೊರಗಿನ ಬದುಕಿಗೆ ಕೊಡುವುದಕ್ಕಿಂತ ಹೆಚ್ಚು ಮಹತ್ವವನ್ನು ಒಳಗಿನ ಬದುಕಿಗೆ ಕೊಟ್ಟುಕೊಳ್ಳುತ್ತದೆ ಆದ್ದರಿಂದಲೇ ಅದರ ಯಾತ್ರೆ ಅದು ಅಂತರಂಗದ ಯಾತ್ರೆಯಾಗತ್ತೆ ಹೊರತು ಅದು ಕೇವಲ ಬಹಿರಂಗದ ಯಾತ್ರೆಯಲ್ಲ ಬಹಿರಂಗದ ಯಾತ್ರೆಯೇ ಇಲ್ಲ ಅಂತಲ್ಲ ಬಹಿರಂಗದ ಬದುಕೇ ಇಲ್ಲ ಅಂತ ಅಲ್ಲ ಆದರೆ ಬಹಿರಂಗವನ್ನು ಒಳಗೊಂಡ ಅಂತರಂಗದ ಯಾತ್ರೆ ಅಂತ ಈ ಒಳಗೊಂಡ ಅಂತ ಅಂದಾಗ ಮುಖ್ಯವಾದದ್ದು ಯಾವುದು ಅಂತ ಅಂತರಂಗವನ್ನು ಒಳಗೊಂಡ ಬಹಿರಂಗದ ಯಾತ್ರೆಯಲ್ಲ ಬಹಿರಂಗವನ್ನು ಒಳಗೊಂಡ ಅಂತರಂಗದ ಯಾತ್ರೆ ಒಳಗಿನದ್ದು ಮುಖ್ಯ ಹೊರಗಿನದ್ದು ಅಮುಖ್ಯ ಹಾಗಾಗಿ ರಾಮ ರಾವಣರು ಎಲ್ಲಿದ್ದಾರೆ ಅಂತ ಅಂದರೆ ಅವರು ನಮ್ಮೊಳಗಿದ್ದಾರೆ ಅಂತ ಆದಾಗಲೇ ರಾಮಾಯಣ ಮಹತ್ವದ್ದಾಗತ್ತೆ ನಮಗೆ ರಾಮಾಯಣ ದೊಡ್ಡದು ಅಂತ ಅನ್ನಿಸಿದ್ದು ಅದಕ್ಕೆ ರಾಮಾಯಣವನ್ನು ಇಷ್ಟು ಕಾಲ ತಲೆಯ ಮೇಲೆ ಹೊತ್ತು ತಂದದ್ದು ಅದಕ್ಕೆ ಮಾತೆತ್ತಿದರೆ ರಾಮಾಯಣದ ಹೆಸರುಗಳು ಮಾತೆತ್ತಿದರೆ ರಾಮಾಯಣದ ಕಥೆಗಳನ್ನು ಹೇಳಿಕೊಂಡು ಬಂದಿದ್ದು ಅದಕ್ಕೆ ರಾಮ ಅಂತ ಅಂದಾಗ ಒಬ್ಬ ವ್ಯಕ್ತಿಯೇ ಹೌದಾದರೂ ಅದು ಅದೊಂದು ಮೌಲ್ಯ ರಾವಣ ಅಂತ ಅಂದಾಗ ಹೊರಗೆ ಅಲ್ಲೊಂದು ವ್ಯಕ್ತಿ ಇದ್ದರೂ ಅದೂ ಕೂಡ ಒಂದು ಮೌಲ್ಯವೇ ಆದರೆ ಅದು ಅಪಮೌಲ್ಯ ಮೌಲ್ಯ ಅನ್ನೋದು ಅಲ್ಲಿ ಹಾಳಾಗಿದೆ ಮೌಲ್ಯ ತನ್ನ ನೆಲೆಯನ್ನು ಕಳೆದುಕೊಂಡಿದೆ ಹಾಗಾಗಿ ರಾವಣ ಅಪಮೌಲ್ಯವಾದರೆ ರಾಮ ಅನ್ನೋದು ಒಂದು ಮೌಲ್ಯವಾಗುತ್ತೆ ಮೌಲ್ಯ ಅನ್ನುವ ಈ ಶಬ್ದ ಬಹಳ ಚೆನ್ನಾಗಿರುವಂಥ ಶಬ್ದ ಮೂಲ ಎನ್ನುವ ಶಬ್ದದಿಂದ ಹುಟ್ಟಿರೋದು ಮೌಲ್ಯ ಮೂಲಕ್ಕೆ ಸಂಬಂಧಿಸಿದ್ದು ಮೌಲ್ಯ ಅಂತ ಕರೆಸಿಕೊಳ್ಳುತ್ತೆ ಜೀವಿಗಳ ಬದುಕಿಗೊಂದು ಮೂಲ ಇದೆ ಆರಂಭ ಇದೆ ಆ ಆರಂಭಕ್ಕೆ ಸಂಬಂಧಿಸಿ ಯಾವುದು ಹುಟ್ಟಿಕೊಳ್ಳುತ್ತೋ ಆರಂಭದೊಂದಿಗೆ ಒಂದು ಸಂಬಂಧವನ್ನು ಯಾವುದು ಇಟ್ಟುಕೊಳ್ಳತ್ತೋ ಅದು ಮೌಲ್ಯಭರಿತವಾಗತ್ತೆ ಮೌಲ್ಯ ಎನ್ನುವ ಶಬ್ದವನ್ನು ವ್ಯಾಪಕವಾಗಿ ಬಳಸ್ತಾ ಇದ್ದೀವಿ ವಾಸ್ತವವಾಗಿ ಮೌಲ್ಯ ಯಾವುದು ಅಂದರೆ ಮೂಲದೊಂದಿಗೆ ಲಿಂಕ್ ಇದ್ದರೆ ಮೂಲದೊಂದಿಗೆ ಸಂಬಂಧ ಇದ್ದರೆ ಅದು ಮೌಲ್ಯ ಇಲ್ಲಿ ರಾಮ ಅಂತ ಅಂದಾಗ ಅದು ಮೂಲದ ಸಂಬಂಧವನ್ನು ಇಟ್ಟುಕೊಂಡಿದ್ದು ರಾವಣ ಮೂಲದ ಸಂಬಂಧವನ್ನು ಕಳೆದುಕೊಂಡಿದ್ದು ವೈಕುಂಠದಿಂದ ಪಚನವಾದವನು ರಾವಣ ರಾವಣ ಕುಂಭಕರ್ಣರು ವೈಕುಂಠದ ದ್ವಾರಪಾಲಕರಾಗಿದ್ದ ಜಯವಿಜಯರು ಅಂತ ರಾಮಾಯಣ ಹೇಳುತ್ತೆ ಪುರಾಣಗಳು ಹೇಳುತ್ತವೆ ಅಲ್ಲಿಂದ ಪತನ ಅಂದರೆ ಏನು ಅಲ್ಲಿಂದ ಬಿದ್ದಿದ್ದು ಅಂದರೆ ಏನು ಅಂತ ಅಂದರೆ ಅಲ್ಲಿಂದ ತುಂಡಾಗಿ ಬಂದಿದ್ದು ಇಲ್ಲಿ ಬಂದಾಗ ಅಲ್ಲಿಯ ಸಂಬಂಧ ಇಲ್ಲ ಅದರೊಂದಿಗೆ ಸೇರಿಕೊಂಡಿಲ್ಲ ಮಿಳಿತವಾಗಿಲ್ಲ ಇಲ್ಲಿ ಬೇರೆಯದ್ದೇ ಆಗಿದ್ದಾರೆ ರಾವಣ ಕುಂಭಕರ್ಣರು ರಾಮನು ವೈಕುಂಠದಿಂದ ಬಂದವನೇ ಎಲ್ಲಿಂದ ರಾವಣ ಕುಂಭಕರ್ಣರು ಬಂದರೋ ರಾಮ ಬಂದಿದ್ದು ಅಲ್ಲಿಂದಲೇ ವೈಕುಂಠದಿಂದ ಶ್ರೀಮನ್ನಾರಾಯಣ ರಾಮನಾಗಿ ಇಳಿದ ಅಂತ ಇರುವಂಥದ್ದು ರಾಮ ವೈಕುಂಠದಿಂದ ಭೂಮಿಗೆ ಬಂದಿದ್ದಕ್ಕೂ ರಾವಣ ಬಂದಿದ್ದಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಅಂದರೆ ರಾಮ ವೈಕುಂಠದ ಸಂಬಂಧವನ್ನೂ ಸಂಪರ್ಕವನ್ನೂ ಕಡಿದುಕೊಳ್ಳದೆ ಭೂಮಿಗೆ ಬಂದವನು ಅವನು ಇಲ್ಲಿಗೆ ಬಂದರೂ ಅವನ ಅಲ್ಲಿಯ ಆ ಅತಿಮಾನುಷವಾದಂತಹ ಶಕ್ತಿಯೋ ಉದ್ದೇಶವೋ ಸಂಕಲ್ಪವೋ ಅವೆಲ್ಲ ಇವೆ ರಾಮನಲ್ಲಿ ದಿವ್ಯತೆ ಇದೆ ರಾವಣನಲ್ಲಿ ಆ ದಿವ್ಯತೆ ಕಳೆದಿದೆ ದಿವ್ಯತೆಯ ಜಾಗದಲ್ಲಿ ಅಸುರತ್ವ ಮನೆ ಮಾಡಿದೆ ಹಾಗಾಗಿ ರಾಮ ರಾವಣ ಅಂತ ಅಂದಾಗ ಮೂಲದ ಸಂಬಂಧವನ್ನು ಇಟ್ಟುಕೊಂಡಿರುವ ಜೀವ ಮೂಲದ ಸಂಬಂಧವನ್ನು ಇಟ್ಟುಕೊಳ್ಳದ ಜೀವ ಅಂತ ಯೋಚಿಸಬೇಕಾಗತ್ತೆ ಪರಮಾತ್ಮ ಭೂಮಿಗೆ ಬಂದಿದ್ದಾನೆ ಅವನು ಮೂಲದೊಂದಿಗಿದ್ದಾನೆ ರಾವಣ ಅನ್ನುವ ಜೀವಾತ್ಮ ಭೂಮಿಗೆ ಬಂದಾಗ ಅವನು ಪರಮಾತ್ಮನೊಡಗಿನ ಸಂಬಂಧವನ್ನು ಕಳೆದುಕೊಂಡಿದ್ದಾನೆ ಹಾಗಾಗಿ ಇದು ಜೀವಯಾತ್ರೆಯಾಗತ್ತೆ ರಾಮಾಯಣ ರಾಮಾಯಣ ಅಂತ ಅಂದ್ರೂ ಅಥವಾ ವಾಲ್ಮೀಕಿಗಳು ಅದಕ್ಕೆ ಬೇರೆ ಹೆಸರನ್ನು ಕೊಟ್ಟಿದ್ದರು ರಾವಣನ ಸಂಹಾರ ಅನ್ನುವ ಅರ್ಥದ ಹೆಸರನ್ನೂ ಕೊಟ್ಟಿದ್ದರು ಹಾಗೆ ಕೊಟ್ಟಾಗ ಅದು ರಾವಣನ ಕಥೆ ಅಂತ ಕರೆಸಿಕೊಂಡರೂ ಅದು ಜೀವದ ಕಥೆಯೇ ಒಂದು ಪರಮ ಜೀವದ ಕಥೆ ಪರಮಾತ್ಮನ ಕಥೆ ರಾಮಾಯಣ ಅಂತ ಅಂದಾಗ ಅಥವಾ ದಶಗ್ರೀವನ ವಧೆ ಅಂತ ಅಂದಾಗ ಅದು ಜೀವದ ಕಥೆ ನಮ್ಮೊಳಗೆ ಅಂತ ಅಂದರೆ ಜೀವವೇ ಯಾವುದನ್ನು ನಾವು ಅಂತರಂಗ ಅಂತ ಕರಿತೀವಿ ಅಂತರಾತ್ಮ ಅಂತ ಕರಿತೀವಿ ಅಂದರೆ ಒಳಗಿರುವ ಜೀವವನ್ನು ಜೀವದ ಕಥೆಯೇ ರಾಮಾಯಣವಾದಾಗ ರಾಮ ರಾವಣರು ನಮ್ಮ ಜೀವವೇ ಆಗುತ್ತಾರೆ ರಾಮ ಜೀವವಾಗುತ್ತಾನೆ ಅಂದರೆ ಸರಿ ರಾವಣ ಜೀವ ಆಗುತ್ತಾನೆ ಅನ್ನೋದು ಹೇಗೆ ಅಂತ ಅಂದರೆ ಅದೇ ಮೊದಲು ನಾವು ನೆನಪಿಸಿಕೊಂಡಂತೆ ಒಂದು ಮೌಲ್ಯ ಒಂದು ಅಪಮೌಲ್ಯ ನಾವು ಆ ಸದ್ಗುಣಗಳನ್ನು ಒಳಗೆ ಉಳಿಸಿಕೊಂಡಿದ್ದರೆ ಒಳಗೆ ಆ ಸದ್ಗುಣಗಳ ಬೆಳಕಿದ್ದರೆ ರಾಮ ಒಳಗಿದ್ದಾನೆ ಅಂತಾಯಿತು ಆ ಬೆಳಕಿನ ಮೇಲೆ ಮೋಡ ಮುಸುಕಿದ್ದರೆ ಸೂರ್ಯನ ಮೇಲೆ ಮೋಡ ಮುಸುಕುವಂತೆ ಆ ಬೆಳಕಿನ ಮೇಲೆ ದುರ್ಗುಣಗಳ ಮೋಡ ಮುಸುಕಿದ್ದರೆ ಆ ಗುಣಗಳು ಮರೆಯಾಗಿದ್ದರೆ ಅಲ್ಲಿ ರಾವಣನಿದ್ದಾನೆ ಹಾಗಾಗಿ ನಮ್ಮಲ್ಲಿ ಮಿತಿಮೀರಿದ ಆಸೆಗಳಿದ್ದರೆ ರಾವಣನಂತೆ ತನ್ನದಲ್ಲದ್ದನ್ನು ತನ್ನದಾಗಿಸಿಕೊಳ್ಳುವ ಪ್ರಯತ್ನವಿದ್ದರೆ ಲಂಕೆಯಲ್ಲಿ ಕುಬೇರನಿದ್ದ ಅದನ್ನು ಕಿತ್ತುಕೊಂಡ ರಾವಣ ಕುಬೇರನ ಬಳಿಯಲ್ಲಿ ಪುಷ್ಪಕ ವಿಮಾನವಿತ್ತು ಅದನ್ನು ಕಿತ್ತುಕೊಂಡ ಚತುರ್ದಶ ಭುವನಗಳಿಗೆ ದಾಳಿ ಇಟ್ಟ ಅಲ್ಲಿಯ ಸಂಪತ್ತನ್ನು ಅಲ್ಲಿಯ ಸ್ತ್ರೀಯರನ್ನು ಬಲಾತ್ಕಾರವಾಗಿ ತನ್ನದಾಗಿಸಿಕೊಂಡ ಹೀಗೆ ದುರ್ಗುಣಗಳ ಗಣಿಯಾಗಿ ರಾವಣ ಏನು ಕಾಣಿಸಿಕೊಂಡ ಇಂತಹ ಆಸೆಗಳು ನಮಗಿದ್ದರೆ ಇಂತಹ ಆಸೆಗಳನ್ನು ಕ್ಷುದ್ರವಾದ ಆಸೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ನಾವು ಸರಿಯಲ್ಲದ ಪ್ರಯತ್ನದ ದಾರಿಯನ್ನು ಹಿಡಿದಿದ್ದರೆ ನಮ್ಮೊಳಗೆ ರಾವಣನಿದ್ದಾನೆ ಅಂತ ಅರ್ಥ ಹೀಗೆ ಮಾಡಿದ ವ್ಯಕ್ತಿಯನ್ನು ಸಂಹರಿಸೋದಕ್ಕೆ ಸನ್ನದ್ಧರಾದರೆ ನಮ್ಮೊಳಗೆ ಹೊರಗೆ ಅಲ್ಲ ನಮ್ಮೊಳಗೆ ಇರುವ ಈ ರಾವಣನನ್ನು ಸಮ್ಮರಿಸೋದಕ್ಕೆ ನಾವು ಸಿದ್ಧರಾದರೆ ಹಾಗೆ ಎದ್ದು ನಿಂತರೆ ಅಲ್ಲಿ ರಾಮನಿದ್ದಾನೆ ಅಂತ ಅರ್ಥ ಹಾಗಾಗಿ ರಾಮ ರಾವಣರು ಎಲ್ಲ ಜೀವಿಗಳ ಒಳಗೂ ಇದ್ದಾರೆ ಅಂತಲೇ ಹೇಳಬೇಕು ಆದರೆ ಅಲ್ಲಿ ರಾಮ ವಿಜೃಂಭಿಸ್ತಾ ಇದ್ದಾನೋ ರಾವಣನ ಕರಾಳ ಅಧ್ಯಾಯ ಅಲ್ಲಿ ನಡೀತಾ ಇದೆಯೋ ಅನ್ನೋದು ಅದು ಜೀವದ ಸಂಸ್ಕಾರವನ್ನು ಅವಲಂಬಿಸುತ್ತೆ ಈ ರಾಮಾಯಣದಲ್ಲಿ ನಮ್ಮೊಳಗೆ ನಡೆಯುವ ರಾಮಾಯಣದಲ್ಲಿ ಅದು ರಾಮಾಯಣವಾಗಬೇಕು ಅದು ರಾವಣ ಸಂಹಾರವಾಗಬೇಕು ಅಂತ ಈಗ ರಾವಣ ಸಂಹಾರವಾಗಬೇಕು ರಾಮಾಯಣವಾಗಬೇಕು ಅಂದರೆ ರಾಮನ ಅಯನ ಇದೆ ಅಲ್ಲಿ ರಾಮನ ನಡೆ ಇದೆ ರಾಮನ ಪ್ರಯಾಣ ಇದೆ ರಾಮನ ಪ್ರಯತ್ನವಿದೆ ಇದು ನಿತ್ಯ ನಿರ ನಡೀತಾ ಇರಬೇಕು ಯಾಕೆಂದರೆ ರಾವಣ ಇದ್ದಾನೆ ಅಂತ ನಮ್ಮೊಳಗಿರುವ ರಾವಣನನ್ನು ಸಂಹರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಹೋಗಬೇಕಾಗತ್ತೆ ಅದಕ್ಕೆ ಬೇಕಾದ ಅಸ್ತ್ರಗಳನ್ನು ಸಂಪಾದಿಸಿಕೊಳ್ಳಬೇಕು ಶಸ್ತ್ರಗಳನ್ನು ಸಂಪಾದಿಸಿಕೊಳ್ಳಬೇಕು ಅದಕ್ಕೆ ಬೇಕು ಬೇಕಾದ ವ್ಯಕ್ತಿಗಳನ್ನು ಜೋಡಿಸಿಕೊಳ್ಳಬೇಕು ಅಯೋಧ್ಯೆಯಿಂದ ಲಂಕೆಯವರೆಗೆ ಸಾಗಬೇಕು ಮಧ್ಯೆ ಬರುವ ಸಾಗರಕ್ಕೆ ಸೇತುವನ್ನು ಕಟ್ಟಬೇಕು ಹೀಗೆಲ್ಲ ಪ್ರಯತ್ನ ಪಟ್ಟು ಪಟ್ಟು ಒಂದು ದಿನ ರಾವಣನನ್ನು ಇಲ್ಲವಾಗಿಸಬೇಕು ನಮ್ಮೊಳಗಿರುವ ರಾವಣನನ್ನು ಇಲ್ಲವಾಗಿಸಬೇಕು ಸಂಹಾರ ಮಾಡಬೇಕು ಹಾಗಾಗಿ ರಾಮಾಯಣ ನಮ್ಮೊಳಗಿನ ಕಥೆ ಅದು ನಿತ್ಯ ನಡೆಯುವ ಕಥೆ ಅಲ್ಲಿ ರಾಮನಿಗೆ ವಿಜಯ ಸಿಗಬೇಕು ರಾವಣ ಸಾಯಬೇಕು